ವಾಕ್ ಮುಗಿತು ಹೊರಡೋಣ ತುಂಬ ದಿನ ಆಯ್ತಲ್ಲ ನಾನು ಸೋ ಇದು ಲಂಚ್ ಅಶ್ವಿನಿ ಏನು ತಿಂಡಿ ಮಾಡಿರ್ತಾಳೆ ನೋಡೋಣ ಐ ಆಮ್ ಡನ್ ನೀವೇನೇ ಹೇಳಿ ಸುಮ್ಮನೆ ವಿಚಾರಿಸ್ದೆ ನಾನು ಫ್ರೀ ಗಿಡ ಸಿಗುತ್ತಾ ಅಂತ ಕಾಸ್ಟ್ಲಿಯೆಸ್ಟ್ ಸೀರೆಗಳು ಸುದರ್ಶನ್ ಅಲ್ಲಿ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಗಳನ್ನು ಸಾಲ್ವ್ ಮಾಡುತ್ತೆ अश्विनी नान वाक हम बर्ती चलो अर्ध घंटे हाँ हाँ वाक मुगीत होड़ तुम दिन आगे वर्कौटूर इवती वाक स्टार्ट ना मत वार फुल वाकिंग जॉगिंग ओके ना आक्चुअली हाकी शू शूअल नन के जॉग में स्वल्प कष्ट आगते लूज अस्ट टाइट नेक्स्ट वो शू तक ऑफिस वेयरीगू हाको ताकु मॉर्निंग जॉगिंग अथवा वर्कौटे नमेंगे हेल्प आलमोस्ट नानू शू हाको ताे ड्रेस हाकती सो नान हाको ड्रेस शू मैच आगते सो आ शू जॉगू हेल्प रनिंग माड़के हेल्प आगबेकु सो आ रीति ओंदु शूस तगोळ्ळोण डेकेथ्लॉन अल्ली चेन्नागिरुत्ते क्वालिटी चेन्नागिरुत्ते स्वल्प रिसर्च माड्कोबेकु एंड वन मोर शूस इदे अदु वाटर प्रूफ नाळे दिन एनादरू ट्रेक माड्ता इदीवि यारिगे गोत्तु नावु मनाली लदाख लेह लदाख अल्लेल्ल होगबहुदु सो आवागेल्ल आ शू बेकागुत्ते सो वन टाइम इन्वेस्टमेंट अदल्ल ओळ्ळे शूस ए तगोळ्ळोण ओकेना ಅಶ್ವಿನಿ ಏನು ತಿಂಡಿ ಮಾಡಿರ್ತಾಳೆ ನೋಡೋಣ ಅವಳು ಮ್ಯಾಕ್ಸಿಮಮ್ ಮಾಡೋದೇನು ಗೊತ್ತಾ ಅವಲಕ್ಕಿ ಆಮೇಲೆ ಹಾ ಜಾಸ್ತಿ ಅವಲಕ್ಕಿನೇ ಅವಳು ಬಂದಾಗಲಿಂದನೂ ಅವಲಕ್ಕಿನೇ ಮಾಡ್ತಾ ಇದ್ದಾಳೆ ನಾನು ಪಲಾವ್ ಮಾಡೋಣ ಅಂತ ಹೇಳಿದೆ ಅವಳಿಗೆ ಅಶ್ವಿನಿ ಎದ್ದಾ ಎದ್ದಿಯಾ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಎಸ್ ಅಶ್ವಿನಿ ಹೇಗಿದೆ ನನ್ನ ಟೀಶರ್ಟ್ ಏಲೋ ತೈಲ ಒಳ್ಳೆ ಬನಾನ ಮಾರೋರಂಗಿದೆ ಬನಾನ ಮಾರೋ ತರ ಇದೆಯಾ ಪೈನಾಪಲ್ ತರ ಇಲ್ಲ ಅಂದ್ರೆ ತುಂಬಾ ಟ್ರಾನ್ಸ್ಪರೆಂಟ್ ಇದೆಯಾ ಇದಕ್ಕೆ ಸಿಮಿ ಹಾ ಇದು ಟ್ರಾನ್ಸ್ಪರೆಂಟ್ अर्ध घंटे पलाव रेडी आगे अर्ध घंटे फाइनली अश्विनी कुकर विजल निल्स्तु हे हे नम पलाव नोड़ी पलाव दिस इज आर पलाव स्वल्प जास्तीने माड़िदीनि लंचिगू तगोंडोगबेकु मध्यान अश्विनी लंचिगे इदे तिंताळे ब्रेक्फास्टिगू इदे तिंताळे हागागि उळिद्रे नैटिगू इदे तिन्नोदु आयता सो अश्विनी ऐम स्टार्टिंग ओके नानीव चंदी तकबिड़ी आमले ना लंच बॉक्स तक अच्छे ओके स्व मोसर हाँ मश्रूम या आलमोस्ट नम ब्लॉग्स टाइम टू टाइम बरलिके रेडी आगता इदे मुंचेला वंदु तिंगलु ग्याप आगता इत्तु इवाग हागिल्ला इवाग वंदु वारक बंदिदे उप्पु स्वल्प कड़मे आगिदे अश्विनी हाको नीनु आम डन नीवेने हेळि ऊट तिंडि एने तिन्नुवाग आरामसे तिन्बेकु नेम्मदियिंद तिन्बेकु अदु इवत्तु आगिल्ल ननगे तुंबा गडिबिडियल्लि गडिबिडियल्लि तिंदिदीनि
ನಾನು ಹೊರಟೆ ಈಗ ನನಗೆ ವ್ಲಾಗ್ ಮಾಡೋಕ್ಕಾಗಲ್ಲ ಬಿಕಾಸ್ ಗೊತ್ತಲ್ಲ ಒನ್ ಮ್ಯಾನ್ ಆರ್ಮಿ ನಾವು ಗಾಡಿ ಓಡಿಸ್ಬೇಕು A few moments later. Hello. Hello, Balu. Hey, Jagan. Okay. Actually, lunch mugit namdu. So, hage odaadta ide avaga obru. ಒಬ್ರು ಲೇಡಿ ಪಾಸ್ ಆದರು ಅವ್ರು ಇಲ್ಲೇ ಕೆಲಸ ಮಾಡ್ತಾ ಇರೋದು ಇಲ್ಲಿ ಅರಣ್ಯ ಇಲಾಖೆ ಇದೆ ಸುಮ್ಮನೆ ವಿಚಾರಿಸ್ದೆ ನಾನು ಫ್ರೀ ಗಿಡ ಸಿಗುತ್ತಾ ಅಂತ ನಾವು ಗಿಡ ನೆಡೋ ಇನಿಷಿಯೇಟಿವ್ಸ್ ಇಟ್ಕೊಂಡಿದ್ದೀವಿ ನಿಮ್ಗೆ ಗಿಡ ಕೊಟ್ಟರೆ ನಾವು ನೆಡ್ತೀವಿ ಅಂತ ಅವರು ತುಂಬ ಖುಷಿಯಲ್ಲಿ ಬಂದು ಮಾತಾಡಿ ಅಂತ ಹೇಳಿದರು ಈಗ ಲಂಚ್ ಟೈಮು ಲಂಚ್ ಮುಗೀತು ಈಗ ಹೋಗಿ ಮಾತಾಡ್ಸ್ಕೊಂಬರೋಣ ಅವ್ರ ಹೆಸರು ಏನೋ ಹೇಳಿದರು ಮರ್ತೇ ಹೋಯ್ತು ನೋಡಿ ಬನ್ನಿ ಗಿಡ ಸಿಗುತ್ತಾ ನೋಡೋಣ ಎಸ್ ಆ್ಯಕ್ಚುಲಿ ನಾನು ಆನಂದ್ ಅಂತ ಅವ್ರ ಹತ್ರ ಈಗ ಮಾತಾಡ್ಸ್ಕೊಂಡು ಬಂದೆ ಅವರು ಅವ್ರಿಗಿಂತ ಮೇಲೆ ಇನ್ನೊಬ್ಬರು ಅಧಿಕಾರಿ ಇದ್ದಾರೆ ಅವ್ರ ಜೊತೆ ಮಾತಾಡಿ ಅವರು ಖಂಡಿತ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದರು ಬಟ್ ಅವ್ರು ಮೀಟಿಂಗಲ್ಲಿದ್ದಾರೆ ಸೊ ಹೆಂಗೋ ನಮ್ಮ ಆಫೀಸಿಗೂ ಆ ಆಫೀಸಿಗೂ ಜಾಸ್ತಿ ದೂರ ಇಲ್ಲ ಒಂದು 50 meters ಅಷ್ಟೇ ಆಗಾಗ ಬರ್ತಾ ಇರ್ತೀನಿ ಅಂತ ಹೇಳಿದ್ದೀನಿ ಸೊ ನೋಡೋಣ ಯಾವ ರೀತಿ ಸಪೋರ್ಟ್ ಇರುತ್ತೆ ಅಂತ ಆದರೆ ಅವರು ಒಂದು ಹೇಳಿದರು ಪ್ರತಿ ವರ್ಷ ಮಾರ್ಚಲ್ಲಿ ಮಾತ್ರ ಗಿಡ ಸಿಗೋದು ಮಾರ್ಚ್ ತಿಂಗಳಲ್ಲಿ ನೀವು ಬಂದರೆ ಒಂದು ಗಿಡಕ್ಕೆ 2 ರೂಪಾಯಿ 3 ರೂಪಾಯಿ ಗಿಡದ ಮೇಲೆ ಡಿಪೆಂಡ್ ಇರುತ್ತೆ ಅಂತ ಹೇಳಿದರು ನಾವು ಮಾರ್ಚ್ ತನಕ ಅಂತ ಕಾಯ್ತಾ ಕೂರೋಕ್ಕಾಗಲ್ಲ ಈ ತಿಂಗಳು ಮಾರ್ಚ್ ಆಗಿರ್ತಿದ್ರೆ ಒಳ್ಳೇದಾಗ್ತಿತ್ತು ಅಂತ ಅನಿಸೋದು ಬಟ್ ನೋಡೋಣ ನೋಡೋಣ ಏನಾಗುತ್ತೆ ಅಂತ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಓಕೆ ಇವಾಗ ಸೀದೆ ಮಲ್ಲೇಶ್ವರಂ 8 ಕ್ರಾಸ್ ಅಲ್ಲಿ ಹೋಗ್ಬಿಟ್ಟು ಒಂದು ಒಳ್ಳೆ ಸ್ಯಾರಿ ತೊಗೊಳೋಣ ಅದನ್ನು ಮತ್ತೆ ನಾನು ಹೊಲಿಸ್ಲಿಕ್ಕೆ ಹಾಕಬೇಕು ಒಬ್ರಿಗೆ ಹೇಳಿದ್ದೀನಿ ನಮ್ಮ ವಿವರೇ ಅವರು ಬಟ್ ಅವರಿರೋದು ನಾಗರಬಾವಿಯಲ್ಲಿ ಹೇಗೋ ಅಕ್ಕನ ಮನೆಗೆ ಹೋಗ್ಬೇಕಂತ ಇದ್ದೀನಿ ಸೊ ನೋಡೋಣ ಏನಾಗುತ್ತೆ ಅವರು ಒಂದೇ ದಿನದಲ್ಲಿ ಹೊಲ್ಕೊಡ್ತೀನಿ ಅಂತ ಹೇಳಿದ್ದಾರೆ ಪಾಪ ಅವರ ಅಭಿಮಾನ ರೆಸ್ಪೆಕ್ಟ್ ಮತ್ತು ಆ ಸಪೋರ್ಟ್ ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಆ್ಯಕ್ಚುಲಿ ಸೊ ಇವಾಗ ಸ್ಯಾರಿ ಪರ್ಚೇಸ್ ಮಾಡ್ಕೊಂಡು ಬಂದ್ಬಿಡೋಣ ನಾವು ಸುದರ್ಶನಲ್ಲಿ ನೋಡ್ಕೊಂಡು ಬರೋಣ 8 ಕ್ರಾಸ್ ಎಂಟ್ರೆನ್ಸಲ್ಲೇ ಇದೆ ಸುದರ್ಶನ್ ಅಲ್ಲೊಂದ್ಸಲ ಚೆಕ್ ಮಾಡೋಣ ನನಗೆ ಅಲ್ಲಿ ಇಷ್ಟ ಆಯಿತು ಅಂದರೆ ನಾನು ಅಲ್ಲೇ ತೊಗೊಂಬಿಡೋದು ಜಾಸ್ತಿ ಓಡಾಡೋಲ್ಲ ಸುದರ್ಶನಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ 4,500 ಅಂತೆ ಸ್ಟಾರ್ಟಿಂಗ್ ಕಾಸ್ಟ್ಲಿಯೆಸ್ಟ್ ಸೀರೆಗಳು ಸುದರ್ಶನಲ್ಲಿ ಕಾಸ್ಟ್ಲಿಯೆಸ್ಟ್ ಸೀರೆಗಳು ಆಯಿತಾ ನಾವು ಆ ಕಡೆನೂ ಟ್ರೈ ಮಾಡೋಣ ನನಗೆ ಚೆನ್ನಾಗಿರಬೇಕು ಕಡಿಮೆನೂ ಇರಬೇಕು ಅಲ್ವಾ ಓಕೆ ಒಂದು ಸಾರಿ ನೋಡಿದ್ದೀನಿ ಚೆನ್ನಾಗಿದೆ ಆರೆಂಜ್ ಕಲರ್ ಅದು ಇಲ್ಲಿವರೆಗೂ ಆರೆಂಜ್ ಕಲರ್ ನಾನು ತುಂಬ ಕಡಿಮೆ ಹುಟ್ಟಿರೋದು ಸೊ ನಾವು ನಾಳೆ ಮತ್ತೊಂದು ಸಲ ಇಲ್ಲಿ ಬರೋಣ ಆ ಸಾರಿ ಇದ್ದರೆ ಅದೇ ತಗೊಳ್ಳೋಣ ಅಂತೆ ಸೊ ಬ್ಲೌಸ್ ಹೇಗೆ ಹೊಲಿಸೋದು ಅದನ್ನು ನಾನು ನೋಡಬೇಕು ನೋಡೋಣ ಈಗ ಸದ್ಯಕ್ಕೆ ನಾನು ಮನೆಗೆ ಹೊರಡ್ತಾ ಇದ್ದೀನಿ ನಂಗೆ ಒಂದು ಸೆಷನ್ ಇದೆ ಕೌನ್ಸಿಲಿಂಗ್ ಸೆಷನ್ 7:30 ಸ್ಟಾರ್ಟ್ ಆಗುತ್ತೆ ಈಗ ಟೈಮ್ ಹತ್ತತ್ರ 7:00 ಆಯಿತು ಐ ಥಿಂಕ್ ಫಸ್ಟ್ ಟೈಮ್ ಇದು ವೆಂಕಟೇಶ್ವರ ಟೆಕ್ಸ್ಟೈಲ್ ಎದುರುಗಡೆಯಿಂದನೇ ಹೋಗ್ತಾ ಇದ್ದೀನಿ ಅಲ್ಲಿ ಒಳಗೆ ಹೋಗ್ತಾ ಇಲ್ಲ ಯಾಕಂದರೆ ಟೈಮ್ ಇಲ್ಲ ಆ ಕೌನ್ಸಿಲಿಂಗ್ ಸೆಷನ್ ಕೂಡ ಅಟೆಂಡ್ ಮಾಡಬೇಕಲ್ವ ಅದಕ್ಕೆ ಮನೆಗೆ ಹೋಗೋಣ ಅಯ್ಯೋ ಈ ಗಾಡಿ ಎಲ್ಲಿ ಪಾರ್ಕ್ ಮಾಡಿದ್ದೀನಿ ನಾನು ಎಸ್ ನಮ್ಮ ಪಿಂಕಿ ಇಲ್ಲೇ ಇದೆ ನೀವೊಬ್ಬರು ಕೇಳಿದ್ರಿ ಸೊ ನೀವು ಹೊಸ ಗಾಡಿ ತೊಗೊಂಡ್ರ ಅಂತ ಅಕ್ಕನ ಗಾಡಿ ಇದು ಹಳೆ ಗಾಡಿ ಅಕ್ಕ ಇವಾಗ ಓಡಿಸ್ತಾ ಇಲ್ಲ ಯಾಕಂದರೆ ಅವಳ ಮನೆ ಮತ್ತು ಅವಳ ಆಫೀಸು ತುಂಬ ಹತ್ತಿರ ಇರೋದ್ರಿಂದ ಅವಳಿಗೆ ಗಾಡಿದ ಅವಶ್ಯಕತೆ ಇಲ್ಲ ಸೊ ಇವಾಗ ನಾನು ನನಗೆ ಆ್ಯಕ್ಚುಲಿ ಗಾಡಿದ ಅವಶ್ಯಕತೆ ಇರೋದು ಸೊ ನಾನು ಇವಾಗ ಓಡಿಸ್ತಾ ಇದ್ದೀನಿ ಆದರೆ ನಾನು ಆ್ಯಕ್ಚುಲಿ ಹೊಸ ಗಾಡಿ ತೊಗೊತೀನಿ ಇವಾಗ ಹೊಸದಾಗಿ ಓಲಾ ಈ ಬೈಕ್ ಬಂದಿದೆ ರಿವ್ಯೂಸ್ ಚೆನ್ನಾಗಿದೆ ಪ್ರಜ್ವಲನ್ ಹಸ್ಬೆಂಡ್ ಹೇಳ್ತಾ ಇದ್ರು ಚೆನ್ನಾಗಿದೆ ಅಂತ ಸೊ ಅದೇ ಬೈಕ್ ನಾವು ತಗೊಳ್ಳೋಣ ಆ್ಯಕ್ಚುಲಿ ನಾನು ಮೊನ್ನೆ ಯಾವುದೋ ಒಂದು ಬೇರೆ ತೊಗೊಂಡು ಬಂದುಬಿಟ್ಟಿದ್ದೆ ಹರಿ ಟಕ್ಕಿ ಚೂರ್ಣ ಇದು ಬೇಕಿತ್ತು ನನಗೆ ನಾನು ಬೇರೆ ಯಾವುದು ತೊಗೊಂಬಂದ್ಬಿಟ್ಟಿದ್ದೀನಿ ಅದು ಯೂಸಸ್ ಇದೆ ಇಲ್ಲ ಅಂತ ಅದು
ಯೂಸಸ್ ಇದೆ ಇಲ್ಲ ಅಂತಲ್ಲ, ಅದು ಕೂಡ ಆಯುರ್ವೇದಿಕ್ಕೆ ಗಿಡಮೂಲಿಕೆದು ಪುಡಿ ಆಯಿತಾ. ಬಟ್ ನನಗೆ ಬೇಕಾಗಿದ್ದು ಇದು. ಇದು ಯಾಕೆ ಅಂತ ಹೇಳಿದರೆ, ನಾನೊಂದು ಡೀಟೇಲ್ ವಿಡಿಯೋ ಮಾಡಬೇಕಂತ ಇದ್ದೀನಿ ಇದ್ರದ್ದು. ಹರಿಟಕಿ ಯೂಸಸ್ ತುಂಬ ಇದೆ. ಹರಿಟಕಿ ಇದನ್ನು ಕನ್ನಡದಲ್ಲಿ ಅಳಲೆಕಾಯಿ ಅಂತ ಹೇಳ್ತಾರೆ, ಹರಿಟಕ್ ಅಂತಲೂ ಹೇಳ್ತಾರೆ. ತುಂಬ ಒಳ್ಳೆಯದಿದು, ಬ್ಲಡ್ ಪ್ಯೂರ್ ಮಾಡುತ್ತೆ, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ನೆಲ್ಲ ಅವಾಯ್ಡ್ ಮಾಡುತ್ತೆ, ರೆಸ್ಪಿರೇಟರಿ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡುತ್ತೆ. ಸೊ ಅದಕ್ಕೆ ತುಂಬ ಒಳ್ಳೆಯದು. ಇದ್ರ ಡೀಟೇಲ್ ವಿಡಿಯೋ ಒಂದು ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಕೂಡ ನನ್ನ ಡಯೆಟಲ್ಲಿ, ನನ್ನ ಲೈಫ್ ಸ್ಟೈಲಲ್ಲಿ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಅಂತ ತೊಗೊಂಡು ಬಂದೆ. ಸೊ ಚೆನ್ನಾಗಿದೆ ಇದು. ಬ್ರ್ಯಾಂಡ್ ಯಾವುದಿದು? ದಿವ್ಯ ಅಂತ. ದಿವ್ಯ ಅಂತ ಪತಂಜಲಿ ಸ್ಟೋರಲ್ಲಿ ಸಿಗುತ್ತೆ. ಓಕೆ, ನನ್ನ ನೀರು ಬಿಸಿ ಆಯಿತಾ? ಓಕೆ, ಚಲೋ ನಾನು ಫ್ರೆಶ್ ಆಗಿಬಿಡ್ತೀನಿ. ಬ್ರೇಕ್ ಕೆ ಬಾದ್ ಫಿರ್ ಮಿಲೆಂಗೆ. ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ, ನಾವು ಮಧ್ಯಾಹ್ನ 2 ಗಂಟೆಗೆ ವ್ಲಾಗ್ ಹಾಕ್ತಾ ಇದ್ದೀವಿ. ತುಂಬ ಜನ ರಿಕ್ವೆಸ್ಟ್ ಮಾಡಿದರು ನನಗೆ ಮಾರ್ನಿಂಗೇ ವ್ಲಾಗ್ ಹಾಕಿಸೋನು ಅಂತ. ಆಯಿತಾ, ಮುಂಚೆ ನಮ್ಮ ವ್ಲಾಗ್ ಬರ್ತದಿದ್ದು 8 ಗಂಟೆಗೆ, ಅದೇ ಟೈಮಿಂಗ್ಸ್ ಚೆನ್ನಾಗಿದೆ ಆವಾಗಲೇ ಹಾಕಿ ಅಂತ. ಆ್ಯಂಡ್ ಆವಾಗ ವ್ಯೂಸ್ ಕೂಡ ಚೆನ್ನಾಗಿ ಬರ್ತಾ ಇತ್ತು. ಹಂಗೇನಾದರೂ ಇದೆಯಾ? ಅಥವಾ ನಾನೇನಾದರೂ ತಪ್ಪು ಮಾಡಿದ್ನಾ ಟೈಮಿಂಗ್ಸ್ ಚೇಂಜ್ ಮಾಡಿ? ಏನು ಕತೆ ಇದು? ಬೆಳಗ್ಗಿನ ವ್ಲಾಗ್ ಹಾಕೋಣ. ಸರಿ, ನಾಳೆಯಿಂದ ಬೆಳಿಗ್ಗೆ 8 ಗಂಟೆಗೆ ವ್ಲಾಗ್ ಪಕ್ಕ. ಏನಾದರೂ ತಿನ್ನಕ್ಕಿದೆಯಾ? ಪಲಾವ್ ಇದೆಯಾ ನೋಡೋಣ. ಓಕೆ, ಐ ಕ್ಯಾನ್ ಈಟ್ ದಿಸ್. ಎಕ್ಸಾಕ್ಟ್ ಇವಾಗ 7:26 ಆಗಿದೆ. 7:30 ನನಗೆ ಸೆಷನ್ ಇರೋದು. ಸೊ ತುಂಬ ಚೆನ್ನಾಗಿ ನಾನು ಟೈಮ್ ಮ್ಯಾನೇಜ್ ಮಾಡಿದೆ. ನಾನೇನಾದರೂ ಇನ್ನೂ ಶಾಪಿಂಗ್ ಮಾಡ್ಕೊಂಡು ಮಲ್ಲೇಶ್ವರಮ್ಮಲ್ಲಿ ಇರ್ತಿದ್ರೆ ಆಗ್ತಿರಲಿಲ್ಲ. ಅದಕ್ಕೋಸ್ಕರ ನಾಳೆ ಆರಾಮ್ಸೆ ಮಾಡೋಣ. ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ಳೋಣ, ಜಾಸ್ತಿ ಸ್ಯಾರೀಸ್ ನೋಡೋಣ. ಈಗ ಲಾಸ್ಟಲ್ಲಿ ಒಂದು ನೋಡ್ಕೊಂಡು ಬಂದಾರ, ಅದು ಚೆನ್ನಾಗಿತ್ತು, ಆರೆಂಜ್ ಕಲರಿಂದು. ಮೇ ಬಿ ಅದೇ ತಗೋಬೋದು ನಾನು. ಸೊ ನೋಡುವ. ಚಲೋ, 1 ಗಂಟೆ ಇರುತ್ತೆ ಈ ಸೆಷನ್. ಇದನ್ನು ಮುಗಿಸ್ಕೊಂಡ್ಬಿಡ್ತೀನಿ. ಮುಗಿಸ್ಕೊಂಡು ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ನೀವು ಕೇಳ್ಬೋದು, ಆ್ಯಕ್ಚುಲಿ ಹಿತ ಕೋರ್ಸ್ ಮುಗ್ದಿದೆ, ಅಫಿಷಿಯಲಾಗಿ ಮುಗ್ದಿದೆ. ಆದರೆ ಕೆಲವೊಂದು ಕೆಲಸಗಳು ಬಾಕಿ ಇದೆ. ಆ ಕೋರ್ಸ್ ಇದ್ದಿದೆ ಕೌನ್ಸಿಲಿಂಗ್ ಬಗ್ಗೆ. ಸೊ ನಾವಿವಾಗ ಕೌನ್ಸಿಲರ್ ಹತ್ರ ಒಂದು 10 ಸೆಷನ್ಸ್ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಅದನ್ನು ಇವಾಗ ಮಾಡ್ತಾಯಿದ್ದೀವಿ.